ತಾರೀಕು 22/10/23 ಆದಿತ್ಯವಾರ ದುರ್ಗಾಷ್ಟಮಿ ನವರಾತ್ರಿಯ ಪ್ರಮುಖ ಅಂಗವೇ ಹುಲಿ ವೇಷ ನವರಾತ್ರಿಯಲ್ಲಿ ಮಾರ್ಮೆಯಲ್ಲಿ ಸುತ್ತಾಡುವಂತಹ ಅದರ ಬಗ್ಗೆ ನಾವು ಕಳೆದ ವರ್ಷ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೆವು ಪಿಲಿ ರಂಗ ಅಂತೇಳಿ ಅದನ್ನು ಈ ವರ್ಷ ಸೀಸನ್ 2 ಮಾಡಿ ಎರಡನೇ ವರ್ಷದ ಪಿಲಿ ರಂಗ ಕಾರ್ಯಕ್ರಮ ನಾಳ್ದು ಕಿಲ್ಲೆ ಮೈದಾನದಲ್ಲಿ ನಡೆಯಲಿಕ್ಕಿದೆ ಬೆಳಿಗ್ಗೆ ಗಣಹೋಮ ಮಾಡಿ 22 ಆದಿತ್ಯವಾರ ಬೆಳಿಗ್ಗೆ ಗಣಹೋಮ ಆಮೇಲೆ ದುರ್ಗಾ ಪೂಜೆ ಆದ ಬಳಿಕ ಅಲ್ಲೇ ಗ್ರೌಂಡ್ನಲ್ಲಿ ತುಳು ಧ್ವಜಾರೋಹಣ ಮಾಡಲಿಕ್ಕಿದೆ ಅದನ್ನು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಮುಳಿಯ ಕೇಶವ ಪ್ರಸಾದ್ ಅವರು ಧ್ವಜಾರೋಹಣ ಮಾಡ್ತಾರೆ 10:30 ಗಂಟೆಗೆ ನಮ್ಮ ಶಾಸಕರು ಅಶೋಕ್ ಕುಮಾರ್ ಇವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಆಮೇಲೆ ನಾವು 8 ತಂಡಗಳನ್ನು ಆಹ್ವಾನಿಸಿದ್ದೇವೆ ಆದರೆ 10 ತಂಡಗಳು ನಾವು ಮತ್ತೆರಡು ಅಂದ್ರೆ 10 ತಂಡಗಳು ನಾವು ಬರ್ತೇವೆ ಅಂತ ಹೇಳಿದ್ದಾರೆ ಆದ ಕಾರಣ ಬಂದವರಿಗೆ ಅವಕಾಶ ಆ ಎರಡು ತಂಡಗಳಿಗೂ ಕೊಡಬೇಕಾಗ್ತದೆ 10 ತಂಡಗಳಿಗೆ ಅವಕಾಶ ಕೊಟ್ಟು ಕಳೆದ ಸಲ ನೀವು ನೋಡಿದಿರಿ ಅದೇ ತರ ನಡೀತಾ ಇದೆ ಅದಕ್ಕೆ ಒಂದೊಂದು ಟೀಮಿಗೆ 25 ನಿಮಿಷ ಕಾಲಾವಕಾಶ ಕೊಟ್ಟಿದೆ ಆ ಪ್ರಕಾರ ವೇ ಎಲ್ಲವೂ ನಡೀತಾ ಇದೆ ಇಬ್ಬರು ಜಡ್ಜ್ಮೆಂಟ್ ಕೊಡಲಿಕ್ಕೆ ಬರ್ತಾರೆ ದಿನೇಶ್ ಕುಂಪಳ ಮತ್ತು ಇನ್ನೊಬ್ಬರು ಅದಂದರೆ ಎಲ್ಲರೂ ನಾವೆಲ್ಲ ಅದಕ್ಕೆ ಜಡ್ಜ್ಮೆಂಟ್ ನಮ್ಮಂಥವ್ರು ಆಗೋದಿಲ್ಲ ಅದರ ಬಗ್ಗೆ ಎಲ್ಲ ವಿಚಾರಗಳು ಗೊತ್ತಿದ್ದವರು ಆಗಬೇಕಾಗ್ತದೆ ಅಂಥ ಕಾರ್ಯಕ್ರಮವನ್ನು 22ನೇ ತಾರೀಕಿಗೆ ಬೆಳಗ್ಗಿಂದ ರಾತ್ರಿ ಸುಮಾರು ನಮ್ಮ ಅಂದಾಜು ಪ್ರಕಾರ 11-12 ಗಂಟೆ ಆಗ್ಬೋದು ಇಡೀ ದಿನದ ಒಂದು ಕಾರ್ಯಕ್ರಮವನ್ನು ಹಾಕಿದ್ದೇವೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಗೆದ್ದಂತಹ ಟೀಮ್ಗಳಿಗೆ ಕಳೆದ ವರ್ಷ ನಾವು 100,000 ಪ್ರಥಮ 50,000 ದ್ವಿತೀಯ ಇಟ್ಟಿದ್ದೆವು ಆದರೂ ನಮಗೆ ಹುಲಿ ವೇಷಗಾರರು ಭಾಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಯಾಕಂದರೆ ಅದು ಒಂದು ಬಹಳ ಕಿಂಚಿತ್ತು ಕೊಟ್ಟಿದ್ದು ನಾವು ಆದರೂ ಬಂದಿದ್ದರು ಆದರೆ ಈ ಬಾರಿ ನಾವೇನು ಮಾಡಿದ್ದೇವೆ ಅಂದರೆ ಪ್ರಥಮ ಬಹುಮಾನ 333,333 ಎರಡನೇ ಬಹುಮಾನ 222,222 ಅಂತ ಘೋಷಣೆ ಮಾಡಿದ್ದೇವೆ ಮತ್ತು 3-4ಕ್ಕೆ ಒಂದೊಂದು ಟಿವಿ ಕೊಡೋದು ಅಂತ ಹೇಳುವಂಥ ಒಂದು ಅಂದಾಜು ಮಾಡಿದ್ದೇವೆ ಕಳೆದ ವರ್ಷವೂ ನಾವು ಥರ್ಡ್ ಪ್ರೈಸ್ ಅಂತ ಇಟ್ಟಿರಲಿಲ್ಲ ಇದು ಒಂದು ಅವರಿಗೆ ಪ್ರೋತ್ಸಾಹಕ್ಕೆ ಕೊಡಲಿ ಅಂತ ಬರುವಂಥ ಎಲ್ಲ ಟೀಮ್ಗಳಿಗೂ 10 ತಂಡಗಳಿಗೂ 40,000 ಹಾಗೆ ಪ್ರೋತ್ಸಾಹ ಇದು ಅವರಿಗೆ ಪ್ರೋತ್ಸಾಹಕವಾಗಿ ಕೊಡ್ತಾ ಇದ್ದೇವೆ ಆದ ಕಾರಣ ತಂಡದವರಿಗೂ ನಿಮಗೂ ಎಲ್ಲ ಮಾಧ್ಯಮ ವರ್ಗದವರಿಗೂ ನಾವು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ ನೀವು ಬರಲೇಬೇಕು ಎಲ್ಲರೂ ಬಂದು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಬಂದ ಟೀಮಿಗೆ ಯಾಕಂದ್ರೆ ಅವರಿಗೆ ಬಂದ ಖರ್ಚು ಅವರಿಗೆ ಗೆದ್ದ ಮೇಲೆ ಅಲ್ಲ ಭಾಗವಹಿಸಿದ ಎಲ್ಲ ತಂಡಗಳಿಗೂ 40,000 ಒಂದೊಂದು ತಂಡಕ್ಕೆ ಗೆದ್ದವರಿಗೆಲ್ಲ ಗೆದ್ದವರಿಗೆ ಹೌದು ಇರಬಹುದು ಅದು ಹೇಗೆ ಗೊತ್ತಾ ಇಲ್ಲ ನೋಡಿ 10:00 ಶುರು ಆದರೆ 25 ನಿಮಿಷ ಅವರಿಗೆ ಕೊಡುವುದಾದರೂ ಅವರು ಸ್ಟೇಜಿಗೆ ಹೋಗೋದು ಕೆಳಗೆ ಇಳಿಯುವುದು ಇದೆಲ್ಲ ಒಂದು 10-40 ನಿಮಿಷ ಹೋಗ್ತದೆ ಮತ್ತು ಯಾರು ಆಗ ವೇದಿಕೆಯಲ್ಲಿ ಇರ್ತಾರೆ ಆ ಸಮಯದಲ್ಲಿ ಒಂದು ಟೀಮು ಗೆದ್ದಾದಾಗ ಗುಂಡಾದಾಗ
ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವರನ್ನು ಒಂದು ವಿಶ್ ಮಾಡಿಸ್ತೇವೆ. ಹೀಗೆಲ್ಲ ಆಗುವಾಗ ಕನಿಷ್ಠ ಒಂದು ಟೀಮಿಗೆ ಒಂದು ಗಂಟೆಯಷ್ಟು ಬೇಕಾಗಬಹುದು ಅಂತ ಹೇಳುವಂಥ ನಿರೀಕ್ಷೆ ನಮ್ಮದು. ಯಾಕಂದರೆ 11:30 ಆಗಬೇಕು ಅಂತೇಳಿ 9 ಗಂಟೆಗೂ ಮುಗಿಬಹುದು ಅಥವಾ 3 ಗಂಟೆಯೂ ಆಗ್ಬೋದು. ಮಧ್ಯದಲ್ಲಿ ಕಳೆದ ಸಲ ಕೆಲವರು ಬಂದವರು ಅವರು ಕುಣಿತಾ ಇದ್ರು ಪಬ್ಲಿಕ್ಕು. ಹಾಗಿರುವಾಗ ನಾವು ಸಡನ್ ಬೇಡ ಹೇಳಿಕ ಹಾಗೇನಿಲ್ಲ. ಪ್ರದರ್ಶನವೇ ಪ್ರದರ್ಶನ ಮಾಡಿದ ಮೇಲೆ ಖಾಲಿ ನಮ್ಮ ಬಾಕಿಯದರ ಹಾಗೆ ಅಲ್ಲಿ ಮಾರ್ಕ್ ಹಾಕಿಬಿಡೋದಲ್ಲ. ಅವರೇ ಹೇಳ್ತಾರೆ, ಯಾರು ಜಡ್ಜ್, ನಿಮ್ಮ ಈ ಕುಣಿತದಲ್ಲಿ ಹೀಗಾಗಿದೆ, ತಾಸೆ ಬಿಟ್ಟಿಗೆ ಸರಿ ನೀವು ಕುಣಿಲಿಲ್ಲ, ಅಥವಾ ಈ ಪೌಲ ಕುಣಿತ ಸರಿ ಆಗಲಿಲ್ಲ, ಅಥವಾ ಬಹಳ ಒಳ್ಳೆಯದಾಗಿದೆ, ಮುಡಿಮೆ ಬಿಸಾಡೋದಲ್ಲಿ ಫೇಲ್ ಆಗಿದ್ದೀರಿ, ಹೀಗೆಲ್ಲ ಅವರ ಅನಿಸಿಕೆಗಳನ್ನು ಫೇಲು ಫಾಸು ಎಲ್ಲವನ್ನು ಅವರು ನೆಗೆಟಿವ್ ಪಾಸಿಟಿವ್ ಹೇಳ್ತಾ ಇರುವಾಗ ಅದಕ್ಕೊಂದು 10 ನಿಮಿಷ ಒಂದೊಂದು ಟೀಮ್ ಹಿಂದಕ್ಕೆ ಬೇಕಾಗ್ತದೆ. ಅದಕ್ಕೆ ಉಂಟು. ಈಗ ಈ ಕಬಡ್ಡಿ ವಾಲಿಬಾಲ್ ಅಲ್ಲಿ ಇದ್ದ ಹಾಗೇನೆ ಇಂಥದ್ದಕ್ಕೆ ಇಂಥ ಕುಣಿತ ಅಂತ ಉಂಟು. ಅದೇ ನಾ ಹೇಳಿದ ಆ ಬಣ್ಣಗಳು ಅವರ ಮೇಯ ಚಿತ್ರಗಳಲ್ಲಿ ವ್ಯತ್ಯಾಸ. ಮತ್ತೆ ಒಂದು ಟೀಮಲ್ಲಿ 15 ಜನ ಇರಲೇಬೇಕು, ಕನಿಷ್ಠ ಅಲ್ಲ 15 ಹುಲಿ ಬೇಕು, ಹುಲಿವೇಷಗಳು ಹಾಗೆ. ಮತ್ತೆ ಕೆಲವು ಕಡೆ ದೇವಿ ಎಲ್ಲ ಒಟ್ಟಿಗೆ ಬರೋದು ಅದು ಎಕ್ಸ್ಟ್ರಾ. ಅದಕ್ಕೆ ಇದ್ದಿದ್ದಿಲ್ಲ ಈ ಹುಲಿಗಳು 15 ಅದಕ್ಕೆ ಅಂಕ ಬರೋದಿಲ್ಲ. ಅದು ನಮಗೆ ನೋಡುವವರಿಗೆ ಒಂದು ಇದು.